ಒಬ್ರು ಅಸತೋಮಾ ಸದ್ಗಮಯ ಆ ಶ್ಲೋಕಕ್ಕೆ ಅರ್ಥವನ್ನು ಹೇಳಬೇಕು ಅಂತ ಕೇಳಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅದನ್ನ ಸ್ವಲ್ಪ ಚಿಂತನೆ ಮಾಡೋಣ. ಈಗ ಅಸತೋಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಇದು ಪೂರ್ಣ ಶ್ಲೋಕ. ಮನುಷ್ಯನ ಮುಖ್ಯ ಗುರಿಯೇ ಮೋಕ್ಷವನ್ನು ಸಾಧನೆ ಮಾಡಬೇಕಾದದ್ದು. ಮನುಷ್ಯ ಜನ್ಮ ಬಂದಿರೋದೇ ಅದಕ್ಕಾಗಿ ಅಂತೆ. ಹೇಗೆ ನದಿಯ ಗುರಿ ಸಮುದ್ರವನ್ನು ಸೇರೋದೇ ಆಗಿರುತ್ತದೆಯೋ ಅದೇ ರೀತಿಯಲ್ಲಿ ಮನುಷ್ಯನ ಗುರಿ ಅವನು ಮೋಕ್ಷವನ್ನು ಸಾಧನೆ ಮಾಡಬೇಕಾದದ್ದು. ಅದು ಈ ಜನ್ಮದಲ್ಲಿ ಇರಬಹುದು, ಮುಂದಿನ ಜನ್ಮದಲ್ಲಿ ಇರಬಹುದು, ಒಟ್ಟಿನಲ್ಲಿ ಮುಂದಿನ ಜನ್ಮವೋ ಕೊನೆಯ ಪಕ್ಷ ಮೋಕ್ಷ ಸಿಗದೆ ಹೋದರೂ ಸಹ ಮನುಷ್ಯ ಜನ್ಮವಾರು ಸಿಗುವಂಗ ಮಾಡಿಕೊಂಡ್ರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ ಒಂದಲ್ಲ ಒಂದು ಜನ್ಮದಲ್ಲಿ. ಈಗಿರುವಂತ ನಾವು ಪ್ರಸ್ತುತ ಹೇಳಿರುವಂತ ಒಂದು ಶ್ಲೋಕ ಒಟ್ಟಾರೆ ನೋಡಿದ್ರೆ ಅದು ಮೂರು ಒಂದೇ ಅರ್ಥವನ್ನ ಕೊಡ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ. ಲೌಕಿಕ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಬೇರೆ ಬೇರೆ ಅರ್ಥವನ್ನ ನಾವು ಹೇಳಬಹುದು. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಆ ಮೂರರ ಅರ್ಥವೂ ಒಂದೇ ಸರಿ. ಒಟ್ಟು ಮೋಕ್ಷ ಸಾಧನೆಯ ಅನ್ನೋ ವಿಚಾರವನ್ನೇ ಚಿಂತನೆ ಮಾಡತಕ್ಕಂತ ಆ ಮೂರು ವಾಕ್ಯಗಳು. ಮೊದಲನೇದು ಅಸತೋಮ ಸದ್ಗಮಯ ಅಂತ. ಸತ್ಯ ಬೇರೆ ಅಸತ್ ಬೇರೆ. ಈಗ ಸತ್ಯಕ್ಕೆ ವಿರುದ್ಧವಾದದ್ದು ಅಸತ್ಯ ಅಥವಾ ಮಿಥ್ಯ ಅಂತ ಹೇಳ್ತೇವೆ ನಮ್ಮ ವೇದಾಂತದಲ್ಲಿ ಅದನ್ನ. ಆದ್ರೆ ಸತ್ ಅಂತಂದ್ರೆ ಪ್ರಪಂಚದಲ್ಲಿ ಇರೋದೇ ಎರಡೇ, ಒಂದು ಸತ್ ಒಂದು ಅಸತ್. ಸತ್ ಅಂದ್ರೆ ಆ ಭಗವಂತನೇ, ಆ ಪರಮ ಚೈತನ್ಯವಕ್ಕೆ ನಾವು ಸತ್ ಅಂತ ಕರಿತೇವೆ. ಅಸತ್ ಅಂದ್ರೆ ಈ ಪಂಚಭೂತಗಳಿಂದ ಆಗಿರತಕ್ಕಂತಹ ಈ ಪಂಚಭೂತಗಳು ಮತ್ತು ಅದರಿಂದ ನಿರ್ಮಾಣವಾಗಿರತಕ್ಕಂತಹ ವಸ್ತುಗಳು ಏನೇನಿದೆ, ಯಾವ ಯಾವುದಕ್ಕೆ ಹುಟ್ಟು ಬೆಳವಣಿಗೆ ನಾಶ ಹೀಗಿದೆಯೋ ಅವೆಲ್ಲವೂ ಸಹ ಅಸತ್ ಅಂತ ಹೇಳಿಸ್ಕೊಳ್ತದೆ. ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು ಮೋಕ್ಷವನ್ನು ಪಡಬೇಕು ಅಂತ ಆದ್ರೆ ಬಿಡುಗಡೆ ಹೊಂದಬೇಕು, ಸಮಸ್ತ ಬಂಧನದಿಂದ ದುಃಖದಿಂದ ದೂರ ಆಗ್ಬೇಕು ಅಂತಿದ್ರೆ ಅಸತ್ತಿನಿಂದ ನಾವು ದೂರ ಆಗ್ಬೇಕು. ಅದಕ್ಕಾಗಿ ಭಗವಂತನಲ್ಲಿ ಏನು ಪ್ರಾರ್ಥನೆ ಅಂತಂದ್ರೆ ಅಸತ್ತಿನಿಂದ ಸತ್ಯದ ಕಡೆಗೆ ನನ್ನ ಒಯ್ಯಿ, ಸತ್ ಕಡೆಗೆ ಅಂತ. ಸತ್ಯ ಬೇರೆ ಸತ್ ಬೇರೆ. ಸೊ ಅಸತ್ ಸತ್ ಕಡೆಗೆ ಒಯ್ಯಿ ಅಂತ ಅಂದ್ರೆ ಆ ಪರಮ ಚೈತನ್ಯದ ಕಡೆಗೆ ನಾನು ಹೋಗುವಂತಾಗಲಿ ಅಂತ ಅವನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಅಸತೋಮ ಸದ್ಗಮಯ, ಅಸತ್ತನಿಂದ ಸತ್ ಕಡೆಗೆ ಆ ಪರಮ ಚೈತನ್ಯದ ಕಡೆಗೆ ನನ್ನನ್ನು ಕೊಂಡೊಯ್ಯಿ. ಆಧ್ಯಾತ್ಮ ಚಿಂತನೆಗೆ ಅನುಕೂಲವಾಗುವಂತ ಒಂದು ವಾತಾವರಣ ನನಗೆ ಉಂಟಾಗಲಿ ಅನ್ನೋದು ಇದರ ಅಪೇಕ್ಷೆ. ಇನ್ನು ತಮಸೋಮ ಜ್ಯೋತಿರ್ಗಮಯ ಅಂತಿದೆ. ತಮಸ್ ಮತ್ತು ಜ್ಯೋತಿ ಈ ಎರಡಲ್ಲಿ ನಮ್ಮ ಲೌಕಿಕ ಅರ್ಥದಲ್ಲಿ ತಮಸ್ ಅಂದ್ರೆ ಕತ್ತಲೆ ಅಂತ ಅಷ್ಟೇ ಅರ್ಥ ಆಗ್ತದೆ. ಅದನ್ನ ವೇದಾಂತಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಕತ್ತಲೆ ಅಂತಂದ್ರೆ ಅಜ್ಞಾನ ಅಂಧಕಾರ ಅಂತ, ಅಜ್ಞಾನವೆಂಬ ಅಂಧಕಾರ. ಇಲ್ಲಿ ನಾವು ಯೋಚನೆ ಮಾಡ್ತಾ ಇರುವಂತದ್ದು ಆ ವಾಕ್ಯ ಇರೋದು ಅಜ್ಞಾನ ಎನ್ನುವಂತಹ ಅಂಧಕಾರದಿಂದ ಜ್ಞಾನ ಎನ್ನುವಂತಹ ಒಂದು ಬೆಳಕಿನ ಕಡೆಗೆ ನನ್ನನ್ನು ಒಯ್ಯಿ ಅಂತ ಅರ್ಥ. ಆ ಜ್ಯೋತಿ ಅಂದ್ರೆ ಆ ಪರಮ ಚೈತನ್ಯಕ್ಕೆ ಹೇಳೋದು. ಈ ದೀಪಾದಿಗಳು ಹೊರಗಡೆ ಇದೆ, ಸೂರ್ಯನ ಬೆಳಕಾಗಲಿ ಅಥವಾ ದೀಪದ ಬೆಳಕಾಗಲಿ ಚಂದ್ರನ ಬೆಳಕಾಗಲಿ ವಿದ್ಯುತ್ ಬೆಳಕಾಗಲಿ ಇದು ಯಾವುದು ಅಲ್ಲ. ಜ್ಯೋತಿರ್ಗಮಯ ಅಂತಂದ್ರೆ ಅಲ್ಲಿ ನಾವು ಸ್ವಿಚ್ ಆನ್ ಮಾಡೋದಲ್ಲ, ಬೆಳಕಿನ ಕಡೆ ಒಯ್ಯೋದು ಅಂತಂದ್ರೆ ಆ ಪರಮ ಚೈತನ್ಯವನ್ನೇ ನಾವು ಜ್ಯೋತಿ ಸ್ವರೂಪ ಅಂತ ಕರಿತೇವೆ. ಶಂಕರ ಭಗವತ್ಪಾದರು ದಶಶ್ಲೋಕಿ ಒಳಗೆ ಆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ರೂಪಂ ತಥಾ ಜ್ಯೋತಿರಾಕಾರ ಕತ್ವಾತ್ ಅಂತ. ಅಂದ್ರೆ ಭಗವಂತ ಅವನ ರೂಪರಹಿತನಾದ ಜ್ಯೋತಿ, ಅವನವನು ಜ್ಯೋತಿ ಸ್ವರೂಪ ಅಂತ. ಇದು ಒಂದು ಕತ್ತಲೆ ಅಂದ್ರೆ ನಾವು ಈ ವಿಷಯ ಸುಖದಲ್ಲಿ ಇದ್ದೇವಲ್ಲ, ಅಜ್ಞಾನವೆಂಬ ಅಂಧಕಾರದಲ್ಲಿ ತಿಳ್ಕೊಂಡಿದ್ದೇವೆ. ನಮಗೆ ಯಾವುದು ಮಿಥ್ಯ, ಯಾವುದು ಸತ್ಯ, ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನುವಂತಹ ಕಲ್ಪನೆ ನಮಗೆ ಸರಿಯಾಗಿ ಇಲ್ಲ. ಅದಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅಸತ್ತಿನಿಂದ ಸತ್ಯದ ಕಡೆಗೆ, ತಮಸ್ಸಿನಿಂದ ಬೆಳಕಿನ ಕಡೆಗೆ. ತಮಸ್ಸು ಅಂದ್ರೆ ಕತ್ತಲೆ,
ಅಜ್ಞಾನ ಎನ್ನುವಂತಹ ಅಂಧಕಾರ, ಅದನ್ನು ಬೆಳಕಿನ ಕಡೆಗೆ ಒಯ್ಯಂದ್ರೆ ಆ ಭಗವಂತನ ಕಡೆಗೆ ಒಯ್ಯಿ, ನಿನ್ನ ಕಡೆಗೆ ನನ್ನನ್ನು ಕರೆಸ್ಕೋ ಅನ್ನೋದೇ ಅರ್ಥ ಇದು. ಇನ್ನು ಮೂರನೇ ಅಂಶ, ಮೃತ್ಯೋರ್ಮ ಅಮೃತಂಗಮಯ ಅಂತ. ನಾವ್ ಮರ್ತಿರು ಅಂತ ಹೇಳೋದೇ ನಮ್ಗೆ ಅದಕ್ಕಾಗಿ, ಯಾರಿಗೆ ಸಾವಿದೆಯೋ ಅವರೆಲ್ಲ ಮರ್ತಿರೋ. ಮೃತ ಅಂದ್ರೆ ಸಾವು, ಮೃತ ಅಂದ್ರೆ ಸಾವಿದ್ದವರೆಲ್ಲ ಮರ್ತಿರೋ. ದೇವತೆಗಳನ್ನ ಅಮರ್ತರು ಅಮರರು ಅಂತ ಕರೀತಾರೆ. ಆದ್ರೆ ದೇವತೆಗಳಿಗೂ ಒಂದು ಕೊನೆ ಅನ್ನೋದಿದ್ದೇ ಇದೆಯಂತೆ, ಅವ್ರದ್ದೇ ಸ್ಥಿರ ಅಲ್ಲ. ಅಮರರು ಆದ್ರೂ ಸಹ ಅವರಿಗೂ ಒಂದು ಆಯುಷ್ಯ ಎನ್ನುವಂತಹದ್ದಿದ್ದೇ ಇದೆ ಅಂತ ನಮ್ಮ ವೇದಾಂತ ಹೇಳುತ್ತೆ. ಅದಕ್ಕೆ ನಾನು ಇಲ್ಲಿ ಹೇಳುವಂತಹದ್ದು ಮೃತ್ಯೋರ್ಮ ಅಮೃತಂಗಮಯ ಅಂತ. ಮೃತ್ಯು ಅಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಜಾತಸ್ಯ ಮರಣಂ ಧ್ರುವಂ ಅಂತ. ಮತ್ತೆ ಹುಟ್ಟದೇ ಇರೋದನ್ನೇ ನಾವು ಅಮೃತತ್ವ ಅಂತ ಕರೆಯೋದು. ಈ ಜೀವನದಲ್ಲಿ ಸಂಸಾರ ಜಂಜಾಟದಿಂದ ದೂರವಾಗಿ ಯಾವುದನ್ನು ಅಂಟಿಸಿಕೊಳ್ಳದೆ ಕೇವಲ ಆನಂದವನ್ನೇ ಅನುಭವಿಸ್ತಾ ಇದ್ದುಕೊಂಡು ನಂತರ ದೇಹ ತ್ಯಾಗ ಮಾಡಿದ ಮೇಲೆ ಮೊದಲೇ ಹೇಳಿದಂತೆ ಆ ನದಿಯು ಸಮುದ್ರವನ್ನು ಸೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತೆ ನಾವು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದಲ್ಲ, ಭಗವಂತನಲ್ಲಿ ಒಂದಾಗದು ಈ ಆತ್ಮ ಹೋಗಿ ಪರಮಾತ್ಮನಲ್ಲಿ ಸೇರೋದು. ನದಿ ಸಮುದ್ರವನ್ನು ಸೇರಿದಾಗೆ, ನದಿ ಸಮುದ್ರ ಸೇರಿದ್ರೆ ಸಮುದ್ರ ಯಾವುದೋ ನದಿ ಯಾವುದೋ ಅಂತಿಲ್ಲ, ಎಲ್ಲವೂ ಸಮುದ್ರವೇ, ಇಡೀ ನದಿಯೂ ಸಮುದ್ರವೇ ಕೊನೆಗೆ. ಹಾಗೇನೆ ನಾವು ಭಗವಂತನಲ್ಲಿ ಈ ಮೃತ್ಯುವಿನಿಂದ ಪಾರಾಗಿ ಆ ಅಮೃತತ್ವದ ಕಡೆಗೆ ಹೋದ್ವಿ, ಭಗವಂತನ ಕಡೆಗೆ ಹೋದ್ವಿ, ಅಲ್ಲಿ ಸೇರ್ಕೊಂಡ್ವಿ ಅಂತಂದ್ರೆ ಭಗವಂತ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವು ಒಂದಾಗ್ಬಿಡ್ತೇವೆ. ಅದಕ್ಕಾಗಿ ನಾವಿಲ್ಲಿ ಮತ್ತೊಂದು ಭಗವಂತನ ಪ್ರಾರ್ಥನೆ ಅಂತಂದ್ರೆ ಮೃತ್ಯೋರ್ಮ ಅಮೃತಂಗಮಯ ಅಂತ. ಅಂದ್ರೆ ಮತ್ತೆ ಮತ್ತೆ ಹುಟ್ಟದಂತೆ ಮಾಡುವಂತಲೇ ಅರ್ಥ. ಈ ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ಲ, ಆದ್ರಿಂದ ಅವನು ಸತ್ತ ಮೇಲೆ ಮತ್ತೆ ಹುಟ್ಟಿದೆ ಇಲ್ಲಿ ಇರ್ತಕ್ಕಂಥದ್ದೇ ಮೃತ್ಯೋರ್ಮ ಅಮೃತಂಗಮಯ ಅಂತ. ಈ ಶರೀರಧಾರಿ ಆದ್ಮೇಲೆ ಸಾವು ಖಂಡಿತ ಅವನಿಗೆ, ಮತ್ತೆ ಹುಟ್ಟದೆ ಇರೋದೇ ಅಮೃತತ್ವ ಅಂತದ್ದು. ಅದು ದೊರಕಲಿ ಅಂತ ಮೃತ್ಯೋರ್ಮ ಅಮೃತಂಗಮಯ ಎನ್ನುವಂತಹದ್ದು ಪ್ರಾರ್ಥನೆ ಭಗವಂತನಲ್ಲಿದೆ. ಹೀಗೆ ಈ ಮೂರು ಅಂಶಗಳನ್ನು ನೋಡಿದಾಗ ನಾವು ಇದು ಪೂರ್ಣ ಅಮೃತತ್ವದ ಕಡೆಗೆ ಒಯ್ಯಿ ಎನ್ನುವುದೇ ಆಗ್ತದೆ. ನಾವು ನಿನ್ನ ಕಡೆಗೆ ನನ್ನನ್ನ ತೆಗೆದುಕೊಳ್ಕೋ, ನಿನ್ನಲ್ಲಿ ನನ್ನನ್ನ ಐಕ್ಯ ಮಾಡ್ಕೋ ಅನ್ನುವಂತಹದ್ದೇ ಆಂತರಿಕ ಅರ್ಥ ಇದೆ ಅಲ್ಲಿ. ಲೌಕಿಕ ಅರ್ಥದಲ್ಲಿ ಬೇರೆ ಬೇರೆಯಲ್ಲಿ ನಾವು ಚಿಂತನೆ ಮಾಡ್ಬೋದು, ಅದು ನಮಗೆ ಪ್ರಸ್ತುತ. ಈಗ ನಾವು ವೇದಾಂತ ಚಿಂತನೆಗೆ ಹೊರಟಿರೋದ್ರಿಂದ ಇದಿಷ್ಟನ್ನೇ ನಾವು ತಿಳ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ ನಮಗೆ.